ಹಾಯ್ ದೋಸ್ತರ, ನಮಸ್ಕಾರ. ಎಲ್ಲರೂ ಹೆಂಗಿದ್ರಪ್ಪ? ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊಂತೀನಿ ದೋಸ್ತರ. ಇವತ್ತು ನಮ್ಮ ಒಂದು ಜರ್ನಿ ಚೌಡೇಶ್ವರಿ ಗಿಡ್ಡನ ಹತ್ರ ಹಂದಗಡ ಅನ್ನೋ ಒಂದು ಊರಿಗೆ ಹೊಂಟೀವಿ ದೋಸ್ತರ. ಎಲ್ಲರೂ ಬನ್ನಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಷ್ಟು ಮಾಡ್ಕೊಂಬಿಡ್ರಿ, ಮತ್ತು ಕಮೆಂಟ್ ಬಾಕ್ಸ್ನಾಗ ಹೋಗಿ ಕಮೆಂಟ್ ಮಾಡಿರಪ್ಪ. ಹೊಸದಾಗಿ ಹೊಸ ಪ್ರಯತ್ನ ಮಾಡಾಕತ್ತೀವಿ ನಾವು. ಇಲ್ಲಿಂದ ಹೋಗುವಾಗ ಸೀದಾ ಈ ಥರ ಬೈಕ್ನಾಗ ಹೋಗೋಬಂದ ಪ್ರತಿಯೊಂದು ವೀಡಿಯೋ ಮಾಡ್ಕೊಂಡು ಹೋಗ್ತಿರ್ತೀನಿ. ಹಂಗೆ ಹೋದ್ಮ್ಯಾಗ ಅಲ್ಲೇ ಟಗರ್ನ ತೋರಿಸ್ತೀನಿ ಇದೇ ವೀಡಿಯೋದೊಳಗೆ. ಇದು ಹಳ್ಳಿ ಮಗ ಯೂಟ್ಯೂಬ್ ಚಾನಲ್ ಒಳಗೆ ಬರ್ತಾ ಇರ್ತೈತಿ. ಒಂದು ಜನರ ರಿಯಾಕ್ಷನ್ ಹೆಂಗಿರ್ತಪ್ಪ ಅಂತಂದ್ರೆ ಭಾಳ ಒಂಥರ ವಿಚಿತ್ರವಾಗಿರುತ್ತೆ. ಹೆಲ್ಮೆಟಿಗೆ ಕ್ಯಾಮ್ರಾ ಹಾಕೊಂಡು ನೋಡ್ರೆ ಎಲ್ಲರೂ ನಮ್ಮನ್ನ ಒಂದು ವಿಶೇಷವಾಗಿ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ನಾವು ಯಾವ್ಯಾವ ಊರಿಗೆ ಹೊಂಟಿರ್ತೀವಿ ಎಲ್ಲ ಊರನ್ನು ನೋಡ್ಬೋದು ನೀವು, ಎಲ್ಲ ನೋಡ್ಬೋದು. ಲೈಕು ಶೇರು ಸಬ್ಸ್ಕ್ರೈಬ್ ಪ್ಲೀಸ್ ಮಾಡಿರಿ. ದೋಸ್ತರ ನೋಡಿರಿ, ಇದೊಂದು ಜಾತ್ರೆ, ಇದು ಹೆವಿ ಟ್ರಾಫಿಕ್ ಇತ್ತು, ಮಾತ್ರ ಸಖತ್ತಾಗಿತ್ತು ಒಂದು ಅನುಭವ. ಇಲಾಶ್ ಕ್ಯಾಶಿ ನಾವು ಸೀದಾ ಮೇನ್ ರೋಡಿಗೆ ಬಂದ್ವಿ. ಅಲ್ಲಿಂದ ಅಮ್ಮಿನಗಡ, ಅಮ್ಮಿನಗಡದಿಂದ ಸೀದಾ ಕಂದಗಲ್ಲಿಗೆ ಮ್ಯಾಪ್ ಹಾಕ್ಕೊಂಡು ಹೊಂಟಿದ್ವಿ. ಆ ಗಾಡಿಯಾಗ ನೋಡಿರಲಿ ಎಣ್ಣೆ, ನೀವು ಗಮನಿಸ್ಬೋದು ಎಣ್ಣಿನ ಖಾಲಿಯಾಗಿ ಹೋಗಿತ್ತು. ಆಮೇಲೆ ಅವಳಿ ಬರ್ ಮುಂದೆ ಹಾಕ್ಸ್ಕೊಂಡ್ರೆ ಆಯಿತು ಅಂತೇಳಿ ಕಾಸಿ ಸೀದಾ ನಾವು ಹೊರಟ್ವಿ. ನೋಡಿರಿ ದೋಸ್ತ, ಎಷ್ಟು ಹೆವಿ ಹೈವೇ ಐತೆ ನೋಡಿರಿ. ಹಂಗೆ ಹೋಗ್ಬೇಕಾರೆ ಒಂದು ಗಾಡಿಯಲ್ಲಿ ಹೊಂಟೈತೆ ನೋಡಿರಿ. ಆ ಗಾಡಿಯಾಗಿಂದ ಒಂದು ಸಣ್ಣದು ಒಂದು ಹಣ್ಣು ಬೀಳ್ತೈತಿ. ಆ ಹಣ್ಣು ಏನಂತ ನನಗೂ ಗೊತ್ತಿರಲಿಲ್ಲ. ಆಮೇಲೆ ಅದನ್ನು ಹಣ್ಣು ತೊಗೊಂಡಿವಿ ನಾವು, ತೊಗೊಂಡು ಕ್ಯಾಶಿ. ಆಮೇಲೆ ಅದು ನೋಡಿದ್ವಿ, ನೋಡಿ ಕ್ಯಾಶಿ. ಮತ್ತು ಅಲ್ಲಿಂದ ನೋಡಿರಿ ಈ ಹಣ್ಣು ನೋಡಿದ್ವಿ. ನೋಡಿರಿ ಹೆಂಗೈತೆ ನೋಡಿರಿ, ಇದು ಏನಂತ ನನಗಂತೂ ಗೊತ್ತಾಗಲ್ಲ, ನಿಮ್ಗೆ ಏನಾರು ಗೊತ್ತೈತೆ ಕಮೆಂಟ್ ಮಾಡಿರಿ. ಓಕೆ ದೋಸ್ತರ, ಅಲ್ಲಿಂದ ನಾವು ಸೀದಾ ಮತ್ತು ಹೊರಡೋಕೆ ಸ್ಟಾರ್ಟ್ ಮಾಡಿದ್ವಿ. ಹೈವೇದೊಳಗೆ ಹೊಂಟ್ರೆ ದೋಸ್ತರ ಒಂದು ಅದು ಬೇರೆನೇ, ಅದು ಬೇರೆನೇ ಬಿಡ್ರಿ, ಅದ್ರ ಲೆವೆಲ್ಲ ಬೇರೆ. ಅದು ಹೈವೇದೊಳಗೆ ಹೊಂಟ್ರೆ ಅದ್ರಾಗ ಬೇರೆ, ನಮ್ಮ ಕಡೆ ಫುಲ್ ಟ್ರಾಫಿಕ್ ಕಡಿಮೆ, ಫುಲ್ ಮಜಾ, ಹೆಂಗೆ ಬೇಕಾದಂಗೆ ಹೊಡಿ ಗಾಡಿ, ಹೌದಾ? ಆಮೇಲೆ ನೋಡಿರಿ ಇಲ್ಲಿ ಒಳಗೆ ಅಷ್ಟು ಕಾಶಿ ನಾವು ಬಂದ್ವಿ. ಇನ್ನೇನು ಕಂದಗಳು ಇಲ್ಲಿಂದ ಒಂದು 15 ಕಿಲೋಮೀಟ್ರ್, 16 ಕಿಲೋಮೀಟ್ರ್ ಇದೆ ನೋಡಿರಿಪ್ಪ. ಮನುಷ್ಯ ಹೆಂಗೆ ಬರ್ತಾನೆ ಅಡ್ಡ, ನಾ ಎತ್ತಾಗ ಹೋಗ್ಬೇಕು ಅತ್ತಾಗ ಹೋಗೋಕೆ ನಾ ಮಾಡಿ ಆ ಕಡೆ ಬಂದ. ಆಯ್ತು ಬಿಡ್ರಿ ಪಾಪ, ಅವ್ರಿಗೇನು ಮಾಡೋಕ್ಕೆ ಬರಲ್ಲ, ಪಾದಚಾರ್ಯರ ಅಂದಮ್ಯಾಗೆ ಏನು ಮಾಡೋಕ್ಕೆ ಬರೋಂಗಿಲ್ಲ ನೋಡಿರಿ. ಸೀದಾ ಹಿಂಗೆ ಹೋಗ್ಬಿಡುವಂಗೆ ಕಂದಗಲ್ಲ, ಸೀದಾ ಕಂದಗಲ್ಲ ಗಿಡ್ಡನ ಹತ್ಕೊಂಡಿವಿ ನಾವು. ಟಗರ್ ಮರಿ ಹೆವಿ ಐತಿ ಸೈಜ್, ಒಂದು ಭಾಳ ಒಂದು ಕುತೂಹಲ ಐತಿ. ದೋಸ್ತರ ನೋಡಿರಿ ಎಷ್ಟು ಇಲ್ಲ ನೋಡ್ಬೋದು, ಆಲ್ಮೋಸ್ಟ್ ಒಂದು ಎಲ್ಲ ಕಡೆ ನೋಡಿದಾಗ ಪರವಾಗಿಲ್ಲ. ರೋಡು ಗೀಡೆಲ್ಲ ಕ್ಲೀನಾಗೈತಿ, ಹೆವಿ ಐತಿ. ಮತ್ತು ಸೈಡ್ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಮತ್ತು ಏನು ಮಾಡೋಕ್ಕೆ ಬರೋಂಗಿಲ್ಲ, ನಮ್ಮ ಹಂಗದೇ ಐತಿ, ಒಂದು ಏನು ಮಾಡೋಕ್ಕೆ ಬರೋಲ್ಲ. ನೋಡಿರಿ ಇಲ್ಲೆಲ್ಲ ನೋಡಿರಿ, ಇಲ್ಲಿ ಗಾಡಿ ಜಾಸ್ತಿನೇ ಅಡ್ಡಾಡೋಂಗಿಲ್ಲ. ರೋಡ್ ಮಾತ್ರ ಸಾಕಾದ ಬಿಟ್ರೆ, ರೋಡ್ ಗಾಡಿ ಅಡ್ಡಾಡುವಲ್ಲಿ ಒಂದು ಕಡೆ ರೋಡಾ ಮಾಡಿರೋಂಗಿಲ್ಲ. ದೋಸ್ತರ ಇಲ್ಲಿ ನೋಡಿರಿ, ಇಲ್ಲಿ ನೋಡಿರಿ ಫುಲ್ ಒಂದು ಕೆಂಪನ ಮಣ್ಣು ಒಳಗೆ ಜಲ್ಲಿ ಹಾಕೇಸಿ ರೋಡ್ ಮಾಡಿರಿ ಅಂದ್ರೆ ಒಂದು ಡಗ 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 ಅಂತೇಳಿ ಸೌಂಡ್ ಬರ್ತೈತೆ, ಹೆವಿ ಇತ್ತು. ಭಾಳ ಖುಷಿ ಆಯ್ತು, ಚೆನ್ನಾಗತ್ತೆ. ಇದು ಒಂಥರ ಹೊಸ ಹೊಸ ಅನುಭವ ದೋಸ್ತರ ನೋಡಿರಿ. ರೋಡು ಸೈಡ್ ಗಿಡ ಮರಗಳು ಇಲ್ಲೆಲ್ಲ ಒಂಥರ ಗಾಳಿ ವಾತಾವರಣ ಸಾಕತ್ತೆ. ಆಮೇಲೆ ಇಲ್ಲಿಂದ ನಾವು ಹೊರಟ್ವಿ. ಎಸ್ ದೋಸ್ತರ, ಫೈನಲಿ ಕಂದಗಲ್ ಅನ್ನೋ ಒಂದು ಊರಂತಿಂತು ಬಂತು. ಬಂದ ಕೇಸಿ ನಾವು ಫೋನ್ ಮಾಡಿದ್ವಿ ಎಲ್ಲಿದ್ದೀರಿ ಅಂತೇಳಿ ಕೇಸಿ. ಆಮೇಲೆ ಆ ಹುಡುಗ ಬಂದ, ಬಂದ ಕೇಸಿ ನಮ್ಮನ್ನ ಸೀದಾ ಅವರ ಒಂದು ಕಂದಗಲ್ ಹುಲಿ ಹತ್ರ ಕರ್ಕೊಂಡು ಹೊಂಟ, ಅಂದ್ರೆ ಗಿಡ್ಡನ ಹತ್ರ ಕರ್ಕೊಂಡು ಹೊಂಟರು. ನೋಡಿರಿ ಅಲ್ಲಿ ಮುಂದೆ ಹೊಂಟ್ರಲ್ಲ ಅವರೇ, ನಾವು ಇಲ್ಲಿ ಹಿಂದೆ ಹಿಂತೆ ಮೆಲ್ಕಾಶೆ ಹೊಂಟಿವಿ. ಹೌದನ್ರಿ, ನಾವು ಈಗಾಗಲೇ ಶೂಟಿಂಗ್ ಮುಗಿದಿತ್ತೆ, ನಾವು ಕಾಲ್ ರಿಸೀವ್ ಮಾಡಿದ್ದೆ ಅಂದ್ರೆ ನೀವು ದೋಸ್ತರ. ನಮ್ಮ ಕಡೆ ಹಳ್ಳಿ ಈ ರೀತಿಯಾಗಿ ಇರುತ್ತೆ ನೋಡಿರಿ, ಎಷ್ಟು ಅದ್ಭುತ ನೋಡಿರಿ. ರೋಡು ಮಾತ್ರ ಸಿಮೆಂಟಿಂದ ಮಾಡಿರ್ತಾರೆ. ಮಗಲ ಮಗ್ಗಲ ಮಗ್ಗಲ ಇದರ ಬದರ ಮಣಿ, ಆಮೇಲೆ ಈ ಥರ ಕಟ್ಟಿಗೆ ಎಲ್ಲ ಇಟ್ಕೊಂಡಿದ್ದು ಒಳ ಒಳ್ಳೆ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ನಮ್ಮ ಉತ್ತರ ಕನ್ನಡ ಸ್ಪೆಷಲ್, ನಮ್ಮ ಉತ್ತರ ಕನ್ನಡದ ಸ್ಪೆಷಲ್ ಮಣಿ ವಾತಾವರಣ. ಒಂದ್ರ ಮಣಿ ಒಂದು ಬಕ್ಲ ಕಾಣ್ತಿರ್ತಾವೆ, ಒಳ್ಳೆ ಹೊಂದಾಣಿಕೆ, ಒಂಥರ ವಿಶೇಷ ನಮ್ಮ ಕಡೆ. ಎಲ್ಲಣ್ಣ
ಗಾಡಿಯಲ್ಲಿ ನಿಂದ್ರಸ ಮುಂದಿಲ್ಲ ಇಲ್ಲ ದೋಸ್ತರ. ಫೈನಲಿ ಕಂದಗಲ್ ಅನ್ನೋ ಒಂದು ಊರಿಗೆ ಅಂತೂ ಬಂದ್ವಿ. ಈಗ ನಾವು ಕಂದಗಲ್ ಗಿಡ್ಡನ್ನ ಚೌಡೇಶ್ವರ ಗಿಡ್ಡನ್ನ ನೋಡಬೇಕು. ಭಾಳ ಕುತೂಹಲ ಐತಿ. ಎಸ್ ಬರ್ರಿ ಹೋಗೋಣ ಎಲ್ಲರೂ. ಹಲೋ 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 ಈಗ ನಂಬರ್ ನಾಗ ಐತ್ರಿ ಹಂಗಾರ ಬರ ಹಿಡಿಬೇಕಂದ್ರೆ ಒಂದ್ ಇಬ್ರು ಬೇಕ್ರಿ ಇದಕ್ಕೆ. ಏನ ಗುದ್ದಾಡಲ್ಲ ಅಲ್ರಿ ಮಾಡಿ ಕೂಲಿಲ್ಲ. ದೋಸ್ತರ ಶೂಟಿಂಗ್ ಎಲ್ಲ ಮುಗೀತು. ಮುಗಿದ ಆದಮೇಲೆ ಸೀದಾ ಅಲ್ಲಿಂದ ಚಹಾ ಕುಡಿದ್ವಿ. ಚಹಾ ಕುಡಿಸಿದ್ರು. ಚಹಾ ಕುಡಿದಾದ್ಮೇಲೆ ಸೀದಾ ನಾವು ನಮ್ಮ ಊರಿಗೆ ಹೊರಟ್ವಿ. ಸೀದಾ ಬಾದಾಮಿ, ಬಾದಾಮಿಯಿಂದ ನಮ್ಮೂರು ಯರಗೋಪ ಎಸ್ ಬಿ. ಓಕೆ ದೋಸ್ತರ, ವೀಡಿಯೋ ನಾನು ಮುಗಿಸಾಕತ್ತೀನಿ. ವೀಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದ ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಹಿಂಗೆ ಮುಂದೆ ಎಲ್ಲಾರು ಹೋದ್ನಪ್ಪ ಅಂತಂದ್ರೆ ಲೈಟಾಗಿ ಸಣ್ಣ ಪ್ರಯತ್ನ ಮಾಡ್ತಾ ಇರ್ತೀನಿ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮರಿಬೇಡ್ರಿ. ದೋಸ್ತರ ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬಿಟ್ರಿ. ಪ್ಲೀಸ್ ಕಾಮೆಂಟ್ ಮಾಡಿರಿ. ನನಗೂ ಸ್ವಲ್ಪ ಇದೇ ರೀತಿ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಹುರುಪು ಬರ್ತೈತಿ. ನೀವು ಕಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ ನನಗೆ ಮುಂದೆ ಹಿಂಗೆ ವೀಡಿಯೋ ಮಾಡ್ಬೇಕಂತೇಳಿ ಭಾಳ ಆಸೆ ಆಗುತ್ತೆ, ಹುಮ್ಮಸ್ಸು ಬರ್ತಾರೆ. ಪ್ಲೀಸ್ ಕಾಮೆಂಟ್ ಮಾಡಿರಿ. ಕಾಮೆಂಟ್ ಬಾಕ್ಸ್ನಾಗ ಹೋಗಿ ಪ್ಲೀಸ್ ನೈಸ್ ವೀಡಿಯೋ ಅಂತ ಮಾಡಿರಿ. ಮತ್ತು ನಿಮ್ಮ ಮನಸ್ಸಿನಾಗ ಏನು ಅನಿಸಿಕ್ಕಿತ್ತಂದ್ರೆ ಅದನ್ನು ಕಾಮೆಂಟ್ ಮಾಡಿರಿ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮ್ಯಾಗಿರಲಿ. ಓಕೆ ದೋಸ್ತರ, ಲವ್ ಯು, ಥ್ಯಾಂಕ್ ಯು. ವೀಡಿಯೋ ನೋಡಿದ್ದಕ್ಕೆ ನಿಮ್ಗೆ, ವೀಡಿಯೋ ಮುಗಿಸಾಕತ್ತೀನಿ ದೋಸ್ತರ. ವೀಡಿಯೋ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಗಾಡಿ ಗಾಡಿ ಪೆಟ್ರೋಲ್ ಡೀಸೆಲ್ ಅದ್ರಿ ಇದು.